राज्य भाजप पक्ष प्रभारी अरुण सिंग यांनी मंत्रिमंडळाचा विस्तार करण्याचा विचार आणला असून त्यानंतरच मंत्रिमंडळाचा विस्तार केला जाईल असे मुख्यमंत्री बी एस येडियुरप्पा यांनी शुक्रवारी बेळगाव सांब्रा विमानतळावर माध्यमांशी संवाद साधताना सांगितले आहे. भाजप पक्ष प्रभारी अरुण सिंग पक्षाला मार्गदर्शन करण्यासाठी राज्यात दाखल झाले आहेत. राज्याचे प्रभारी झाल्यानंतर ते प्रथमच बेळगावला आले आहेत. शुक्रवारी आणि शनिवारी पक्ष विस्ताराबद्दल चर्चा करणार असल्याचे मुख्यमंत्री बी एस येडियुरप्पा यांनी सांगितले आहे. ही सारी विशेष अंत हेळिद्रे कर्नाटक राज्यक्के नम्म अरुण सिंग जी अवरु एरडु बारि राज्यसभा लोकसभा सदस्यरागिरुवंत हिरियरु ನಮಗೆ ಮಾರ್ಗದರ್ಶನ ಮಾಡಕ್ಕೆ ಬರ್ತಾ ಇದ್ದಾರೆ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್, ಮೊದಲ ಬಾರಿಗೆ ಗೋವಾದಿಂದ ಇವತ್ತು ರಾತ್ರಿ ಬೆಳಗಾವಿಗೆ ಬರ್ತಾ ಇದ್ದಾರೆ. ಇವತ್ತು ರಾತ್ರಿ ಮತ್ತು ನಾಳೆ ನಮ್ಮ ಜೊತೆಗೆ ಪೂರ್ಣ ಇರ್ತಾರೆ, ನಮ್ಮ ಮಾರ್ಗದರ್ಶನ ಮಾಡೋರು ಇದ್ದಾರೆ. ಅದೊಂದು ವಿಶೇಷ. ಇವತ್ತು ನಾಳೆ ಮುಂದೆ ಸಂಘಟನೆಯನ್ನು ಬುಡಮಟ್ಟದಿಂದ ಬೆಳೆಸೋದ್ರ ಬಗ್ಗೆ ಏನೇನು ಮಾಡಬಹುದು, ಇದೆಲ್ಲ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರ ಸಮಕ್ಷಮ ನಮ್ಮೆಲ್ಲ ಹಿರಿಯ ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ಚರ್ಚೆ ಮಾಡ್ತೇವೆ. ಈಗಾಗಲೇ ಬಂದಂಥ ಎಲ್ಲ ಚುನಾವಣೆ ನಾವು ಗೆದ್ದಿದ್ದೇವೆ. ಬರುವಂಥ ಎರಡು ವಿಧಾನಸಭಾ ಉಪಚುನಾವಣೆ, ಒಂದು ನಿಮ್ಮ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಸಹ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ಸುತ್ತು ನಮ್ಮೆಲ್ಲ ಟೀಮು ರಾಜ್ಯದಲ್ಲಿ ಹೋಗಿ ಬಂದಿದೆ. ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು. ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನ, ಅದರ ಬಗ್ಗೆ ಚರ್ಚೆ, ಅತಿ ಹೆಚ್ಚು ಸ್ಥಾನಗಳನ್ನ ಗ್ರಾಮ ಪಂಚಾಯತಿನಲ್ಲಿ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದೆಲ್ಲದರ ಬಗ್ಗೆ ಚರ್ಚೆ ಮಾಡಿ. ನಮ್ಮ ಅರುಣ್ ಸಿಂಗ್ ಜಿ ಬಂದ ಮೇಲೆ ಗೊತ್ತಾಗುತ್ತೆ ವಾಸ್ತವಿಕ ಸ್ಥಿತಿ ಏನಂತ. ಅವರು ಸರಿಯಾಗಿ ತಿಳ್ಕೊಂಡು ಉಳಿದಂತ ತೀರ್ಮಾನ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಏನು ಇವತ್ತು ಬರ್ತಾ ಇದ್ದಾರೆ ರಾತ್ರಿ. ಅವ್ರೇನು ತಿಳ್ಕೊಂಡು ಸುದ್ದಿ ತಗೊಂಡು ಬಂದಿದ್ದಾರೆ ಅದರ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತೆ. ಸುಪ್ರೀಂ ಹೈಕೋರ್ಟ್ ತೀರ್ಮಾನ. यावेळी उपमुख्यमंत्री गोविंद कारजोळ, खासदार शिवकुमार उदासी, भाजप उपाध्यक्ष बीवाय विजेंद्र, पालकमंत्री रमेश जारकीहोळी, महिला आणि बालकल्याण मंत्री शशिकला जोल्ले, माजी आमदार उमेश कत्ती, बीडीसीसी बँक अध्यक्ष रमेश कत्ती, काडा अध्यक्ष डॉ विश्वनाथ सहाने उपस्थित होते.